ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ರೂಪಾ. ಇದೀಗ ವಾರ್ತೆಗಳ ವಿವರ. ಜನರ ನಿರೀಕ್ಷೆಯಂತೆ ಕೇಂದ್ರ ರಾಜ್ಯ ಸರ್ಕಾರಗಳು ನೆರೆ ಪೀಡಿತ ಪ್ರದೇಶಗಳ ಪರಿಹಾರ ಕಾರ್ಯ ಕೈಗೊಂಡಿದೆ ಎಂದು ಸಂಸದ ಜಿಎಸ್ ಬಸವರಾಜ್ ಹೇಳಿದ್ದಾರೆ. ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಎರಡು ಸೇರಿ ರಾಜ್ಯದ ನೆರೆ ಪೀಡಿತ ಪ್ರದೇಶಗಳ ಜನರ ನಿರೀಕ್ಷೆಯಂತೆ ಪರಿಹಾರ ಕಾರ್ಯಗಳನ್ನು ಕೈಗೊಂಡಿವೆ. ಇದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ವಿತ್ತ ಸಚಿವರಾದ ನಿರ್ಮಲಾ ಸೀತಾರಾಮನ್, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹಾಗೂ ರಾಜ್ಯದ ಕೇಂದ್ರ ಸಚಿವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಸಂಸದ ಜಿಎಸ್ ಬಸವರಾಜ್ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರ ನೇಮಕಾತಿ ನಂತರ ಆಯಾ ಜಿಲ್ಲೆಗಳಲ್ಲಿ ಭೇಟಿ ನೀಡಿ ಪರಿಸ್ಥಿತಿ ಅವಲೋಕನ ಮಾಡಿದ್ದು, ಇದಕ್ಕೆ ಸಹಕರಿಸಿದ ರಾಜ್ಯ ಸರ್ಕಾರದ ಅಧಿಕಾರಿಗಳು ಅಭಿನಂದನಾ ಅರ್ಹರು ಎಂದರು. ಮೊಟ್ಟ ಮೊದಲ ಬಾರಿಗೆ ಮುಖ್ಯಮಂತ್ರಿಗಳು ಕೇವಲ ಒಂದು ತಾಲೂಕಿಗೆ ಹಾನಿಯಾದ ಜಿಲ್ಲೆ ಸೇರಿದಂತೆ ಎಲ್ಲ ನೆರೆ ಪೀಡಿತ ಜಿಲ್ಲೆಗಳಿಗೆ ಭೇಟಿ ನೀಡಿ ಖುದ್ದಾಗಿ ನೆರೆ ಹಾನಿ ಪರಿಶೀಲಿಸಿದ್ದಾರೆ. ಈ ಹಿಂದಿನ ಸರ್ಕಾರದಲ್ಲಿ ನೆರೆ ಪೀಡಿತ ಜಿಲ್ಲೆಗಳಲ್ಲಿ ಹಾನಿಗೀಡಾದ ಮನೆಗಳ ನಿರ್ಮಾಣಕ್ಕೆ ನಿಗದಿಯಾದ ಹಣವೇ ಬಿಡುಗಡೆ ಆಗದ ನಿರ್ದೇಶನಗಳಿವೆ. ಆದರೆ ಇದೇ ಮೊದಲ ಬಾರಿಗೆ ರಾಜ್ಯದಲ್ಲಿ ಸಂಪೂರ್ಣ ಹಾನಿಗೀಡಾದ ಮನೆಗಳ ಮರು ನಿರ್ಮಾಣಕ್ಕೆ 5 ಲಕ್ಷ ರೂಗಳು ಮಂಜೂರು ಮಾಡಲಾಗಿದೆ ಎಂದು ಹೇಳಿದರು. ಮುಖ್ಯಮಂತ್ರಿಗಳು ಸಂತ್ರಸ್ತರ ನೆರವಿಗೆ ತಕ್ಷಣ 10,000 ರೂಗಳನ್ನು ಬಿಡುಗಡೆ ಮಾಡಿದ್ದಾರೆ. ಮನೆ ಕಳೆದುಕೊಂಡವರು ಪರ್ಯಾಯ ವ್ಯವಸ್ಥೆ ಆಗುವವರೆಗೂ ನಿರಾಶ್ರಿತರ ಕೇಂದ್ರದಲ್ಲಿ ಇರುವಂತಾಗದೆ ಬಾಡಿಗೆ ಮನೆಯಲ್ಲಿ ವ್ಯವಸ್ಥೆ ಮಾಡುವಂತೆ ಜಿಲ್ಲಾಧಿಕಾರಿಗಳ ಮೂಲಕ ಸ್ಪಷ್ಟ ಸೂಚನೆ ನೀಡಲಾಗಿದ್ದು, ಪ್ರತಿ ತಿಂಗಳು ತಲಾ 5,000 ರೂಗಳ ಬಾಡಿಗೆ ಹಣ ವ್ಯವಸ್ಥೆ ಕೂಡ ಮಾಡಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ರಾಜ್ಯದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಭ್ರಷ್ಟಾಚಾರಕ್ಕೆ ಅವಕಾಶವಿಲ್ಲದಂತೆ ನೇರವಾಗಿ ಸಂತ್ರಸ್ತರ ಬ್ಯಾಂಕ್ ಖಾತೆಗೆ ಆರ್ಟಿಜಿಎಸ್ ಮೂಲಕ 1 ಲಕ್ಷ ರೂಗಳನ್ನು ವರ್ಗಾವಣೆ ಮಾಡಲಾಗಿದೆ. ಈ ರೀತಿ 4 ಲಕ್ಷ ಸಂತ್ರಸ್ತರಿಗೆ 100 ಕೋಟಿ ರೂಗಳನ್ನು ನೇರವಾಗಿ ಅವರವರ ಖಾತೆಗಳಿಗೆ ಕಳುಹಿಸಲಾಗಿದ್ದು, ಇದು ರಾಜ್ಯದಲ್ಲಿ ಮೊದಲ ಬಾರಿಗೆ ಸಾಧ್ಯವಾಗಿದೆ ಎಂದರು. ಇದಲ್ಲದೆ ಮೊದಲ ಬಾರಿಗೆ ಹಾನಿಗೀಡಾದ ಸಂಪೂರ್ಣ ಕೃಷಿ ಜಮೀನಿಗೆ ಪರ್ಯಾಯವಾಗಿ ಎಲ್ಲ ಜಮೀನಿನ ಜಾಗವನ್ನು ಬೇರೆಡೆ ಒದಗಿಸಲು ಮುಖ್ಯಮಂತ್ರಿಗಳು ಆದೇಶಿಸಿದ್ದಾರೆ. ಇದಕ್ಕಾಗಿ 350 ಎಕರೆ ಜಾಗವನ್ನು ಗುರುತಿಸಲಾಗಿದೆ ಎಂದರು. ಸುಮಾರು 350 ಪಾರ್ಲಿಮೆಂಟ್ ಮೆಂಬರ್ ಇರತಕ್ಕಂತಹ ಕ್ಷೇತ್ರಗಳಲ್ಲಿ ಇವತ್ತು ಆವರಿಯಾಗಿದೆ. ನಾವು ಬೆಂಗಳೂರು, ಕೋಲಾರದವರು, ತುಂಬ ತೊಂದರೆ ಇದೆ, ಮಳೆ ಬಂದಿದೆಯಾ, ಜನ ಜಾನುವಾರು ತೊಂದರೆ ಇದೆ, ಆದರೂ ಕೂಡ ನಾವು ತೊಂದರೆಗೆ ಇದ್ದೀವಿ, ಬರವೇನೆ. ಆದ್ರಿಂದ ಲೇಟ್ ಆಗಿದ್ದರಿಂದ ದಡ ಹಾಕಿದ್ರು ಕೂಡ ಜನ ಜಾನುವಾರು ಮೇವು ಬರ್ತಕ್ಕಂಥ ಅದಕ್ಕೆ ಲೇಟ್ ಆಗಿ ಕುಡಿಯೋದು ವ್ಯವಸ್ಥೆ ಮಾಡಬೇಕು. ಆದರೆ ಪಾರ್ಲಿಮೆಂಟ್ ಸದಸ್ಯರ ರೋಲ್ ಇರತಕ್ಕಂಥದ್ದು, ನಾವು ಪಾರ್ಲಿಮೆಂಟ್ ಮೆಂಬರ್ಗಳಿಗೆ ಹೋಗಿ ಒಂದ್ಸಾರಿ ಭೇಟಿಯಾಗಿದೆ ಸಾಧ್ಯವಾಗಿದೆ ಇರ್ತಕ್ಕಂಥದ್ದು. ಕಾರಣ ಇಲ್ಲಿ ಆಗ್ತಕ್ಕಂಥ ಅದನ್ನು ನೋಡಿ ಅವರ ಬಂದಿದ್ದೇ ಹೋಗ್ತಾರೆ. ಓದಿಯವರು ಇದಾವೆಲ್ಲ ಲೆಟ್ರ್ ಬರ್ತಿದ್ದೀವಿ, ಪೂಜೆ ಕೊಡಬೇಕು ಅಂತ ಕಾನೂನು ಅಡ್ಡ ಬರ್ತೀವಿ. ಐ ಎಸ್ ಆಫೀಸರ್ಗು ಇಂತಿಂತದ್ರು ಇಂತಿಂತ ಮಾಡಬೇಕು ಅಂತ ಎನ್ ಡಿ ಆರ್ ಎಫ್ ಯಾವ ಥರ ರಿಲೀಸ್ ಮಾಡಬೇಕು ಅಂತ ಮುಂದಿನ ದಿನಗಳಲ್ಲಿ ಪಾರ್ಲಿಮೆಂಟ್ ಇರ್ತಕ್ಕಂಥ ಸಮಯದಲ್ಲಿ ನಮ್ಮ ರಾಜ್ಯಕ್ಕಾಗಿರ್ತಕ್ಕಂಥ ಅನಾಹುತಗಳನ್ನು ನಾವು ಎತ್ತಿಡಿತಕ್ಕಂಥ ಕೆಲಸ ಮಾಡಿದ್ರೆ ನಾವು ಅವಿವೇಕರ ನಾವು ಮಾಡ್ತಕ್ಕಂಥ ಕೆಲಸನ ಪಾರ್ಲಿಮೆಂಟಲ್ಲಿ ಮಾಡ್ತೀವಿ ಅನ್ನೋ ಕಾರಣದಲ್ಲಿ ಮತ್ತು ನಮ್ಮ ರಾಜ್ಯಕ್ಕೆ ಒಂದೇ ದಿನಗಳೆಲ್ಲ ಸರಿ ಹೋಗಲಿಲ್ಲ. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಕುಂದರನಹಳ್ಳಿ ರಮೇಶ್, ನಟರಾಜು, ಬೆಟ್ಟಸ್ವಾಮಿ, ನೆರಳಪುರ ಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು. ಕೇಂದ್ರದಿಂದ ರಾಜ್ಯಕ್ಕೆ ನೆರೆ ಹಾವಳಿ ಸಂತ್ರಸ್ತರಿಗೆ ಪರಿಹಾರ ಹಣ ಬಿಡುಗಡೆಗೊಳಿಸಿದ ರಾಜ್ಯ ಕೇಂದ್ರದ 3 ಸಚಿವರು ಸಂಸದರ ವಿರುದ್ಧ ರಾಜ್ಯ ರೈತ ಸಂಘದ ಅಧ್ಯಕ್ಷ ನಾಗೇಂದ್ರ ವಾಗ್ದಾಳಿ ನಡೆಸಿದರು. ನೆರೆ ಹಾವಳಿ ಸಂತ್ರಸ್ತರಿಗೆ ಕೇಂದ್ರದಿಂದ ಹೆಚ್ಚಿನ ಪರಿಹಾರ ಕೊಡಿಸುವಲ್ಲಿ ವಿಫಲರಾದ ರಾಜ್ಯದ 3 ಕೇಂದ್ರ ಮಂತ್ರಿಗಳು ಹಾಗೂ ರಾಜ್ಯದ ಎಲ್ಲಾ ಸಂಸದ ನಿವಾಸದ ಮುಂಭಾಗ ಪ್ರತಿಭಟನೆ ನಡೆಸುವುದಾಗಿ ರಾಜ್ಯ ರೈತ ಸಂಘದ ಅಧ್ಯಕ್ಷ ನಾಗೇಂದ್ರ ಅವರು ಎಚ್ಚರಿಕೆ ನೀಡಿದ್ದಾರೆ. ತುಮಕೂರಿನ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೇಂದ್ರದ 3 ಸಚಿವರು ರಾಜ್ಯಕ್ಕೆ ಹೆಚ್ಚಿನ ಪರಿಹಾರ ತರುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಎಂದು ಟೀಕಿಸಿದರು. ರಾಜ್ಯದ ಎಲ್ಲಾ ಸಂಸದರು ರಾಜೀನಾಮೆ ನೀಡಬೇಕೆಂದು ಅಧ್ಯಕ್ಷರು ಪಟ್ಟು ಹಿಡಿದು ಅವರುಗಳು ಹೋದಳಿಯೆಲ್ಲ ಪ್ರತಿಭಟನೆ ನಡೆಸುವುದಾಗಿ ಹೇಳಿದರು. ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿ ಪರಿಹಾರ ಕೇಳುವುದಕ್ಕೂ ಸಂಸದರುಗಳಿಗೆ ಧೈರ್ಯವಿಲ್ಲದಂತಾಗಿದೆ ಎಂದರು. ಒಂದೆಡೆ ಮಳೆಯಿಂದ ತೀವ್ರ ಅನಾವೃಷ್ಟಿಯಾಗಿ ಜನ ತತ್ತರಿಸುತ್ತಿದ್ದಾರೆ, ಮತ್ತೊಂದೆಡೆ ಸಕಾಲದಲ್ಲಿ 5 ಜಿಲ್ಲೆಗಳಲ್ಲಿ ಮಳೆ ಆಗದೆ ರೈತಾಪಿಗಳು ತತ್ತರಿಸುತ್ತಿದ್ದಾರೆ ಎಂದು ಹೇಳಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಗಮನ ಸೆಳೆಯಲು ಇದೇ ತಿಂಗಳ 12-14 ತಲಕಾವೇರಿಯಿಂದ ಬೆಂಗಳೂರಿಗೆ ವಾಹನ ಜಾಥಾ ನಡೆಸಲಾಗುವುದು ಎಂದರು. ಅಕ್ಟೋಬರ್ 14 ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಸಂತ್ರಸ್ತರ ಬಹಿರಂಗ ಅಧಿವೇಶನ ನಡೆಸಲಾಗುವುದೆಂದು ತಿಳಿಸಿದರು. ಜಮೀನನ್ನು ಮೂಲ ಸ್ವರೂಪದಿಂದ ಕಳೆದುಕೊಂಡಿದ್ದೇವೆ, ಇದೆಲ್ಲ ಸಂತ್ರಸ್ತರ ಅಂತಾರೆ. ಅದಕ್ಕೆ ಹುಡುಗಾಟ ಮಾಡಬೇಕು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ. ಈ ಕಡೆ ದಕ್ಷಿಣ ಕರ್ನಾಟಕ ಬಂದರೆ ಕೊಡಗು ಓರ್ಸರಿ ಆಗಿರೋ ಕುಸಿತದಿಂದನೇ ಇನ್ನೂ ಚೇತರಿಸಲಿಕ್ಕಾಗಿತ್ತು. ಮತ್ತೆ ಏನು ಬಿದ್ದಿದೆ ಅಲ್ಲಿ ಜನ ನೆಲೆಸಬೇಕು ಕೊಡಬೇಕು ಅನ್ನೋ ಅಂತ
ಮಂಗಳೂರು ಬೆಳ್ತಂಗಿ ತಾಲೂಕು ಕುದುರೆಗುಪ್ಪ ಅಟ್ಯಾಚ್ ಆಗಿರೋದ್ರಲ್ಲಿ ಸುಮಾರು ಅಡಕೆ ತೋಟಗಳು ನಷ್ಟ ಆಗುವ ಜನರಿಗೆ ಒಂದು ಕಡೆ ಈ ಥರ ಪ್ರಭಾವ ಬೀಳುತ್ತೆ, ಇನ್ನೊಂದು ಕಡೆ ಬರ ಶಾಶ್ವತ ಬರಗಾಲ ಆಗ್ತದೆ. ತುಮಕೂರು, ಚಿತ್ರದುರ್ಗ, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ ಜಿಲ್ಲೆಗಳನ್ನ, ಈ ಐದು ಜಿಲ್ಲೆಗಳನ್ನ ಶಾಶ್ವತ ಬರಬಾರ ಅಂತ ಈ ಮಧ್ಯೆ ಕರ್ನಾಟಕದ್ದು ನಾಳೆ ಮೆಸೇಜ್ ಸೇರಿದೆ. ತುಮಕೂರಲ್ಲಿ ಭಾಳಷ್ಟು ಹೋರಾಟ ನಡೀತೇವೆ. 4 ಲಕ್ಷ ತೆಂಗು ಇದುವರೆಗೆ ನೀರಿದೆ, ಒಣಗಿ ನಾಶ ಆಗಿದೆ. ಅಡಿಕೆ ಮರಗಳು ಕೂಡ ಹೋಗಿದ್ದಾರೆ. 1800 ರಿಂದ 2000 ಅಡಿಗಳು ಕೂಡ ಬೋರ್ ಬರ್ತೇ ಇಲ್ಲ. ಇಲ್ಲಿಯ ಜನ ಕಲ್ಪತ್ತೂರು ನಾಡು ಅಂತ ಹಾಕೊಂಡಿದ್ರೆ ಆ ಬೋರ್ಡ್ ಬದಲಾಯಿಸಬೇಕು ಅಂತ ಕೂಡ ನಾನು ಚರ್ಚೆ ಮಾಡ್ತೇನೆ ನನ್ನ ಸ್ನೇಹಿತರ ಜೊತೆ. ಕಲ್ಪತ್ತೂರು ನಾಡು ಅಂತ ಬರ್ತಾನೆ. ಇಲ್ಲಿಯ ನೀರಾವರಿ ಯೋಜನೆಗಳು ಬರೀ ಕಾಗದ ಮೇಲೆ ಇದೆ, ನಿಜವಾಗಿ ಕಾರ್ಯರೂಪಕ್ಕೆ ಬಂದಿಲ್ಲ, ಕೆರೆಗಳು ತುಂಬಾ ಇಲ್ಲ. ರಾಮಿ ರತ್ನಾಕ್ ಆದಮೇಲೆ ಕೇಂದ್ರ ಸರ್ಕಾರದ ಮತ್ತಾಯ ಧೋರಣೆ ನಿರ್ಲಕ್ಷ್ಯವನ್ನು ವಿರೋಧ ಮಾಡಿ ರಾಜ್ಯವನ್ನು ಪ್ರತಿನಿಧಿಸುವಂಥ 3 ಜನ ಇಲ್ಲೇ ಇದ್ದಾರೆ, 4 ಜನ ನಿರ್ಮಲಸಿದ್ದರು ಇಲ್ಲೇ ಇದ್ದಾರೆ. ಆ 3 ಜನ ಕೇಂದ್ರ ಸಚಿವರ ವಿರುದ್ಧ ಅವ್ರ ಮನೆ ಮುಂದೆ ಒಂದು ಚಳವಳಿ ಸಂಬಂಧಿಸಿದೆ. ಆ ನಿರ್ಣಯ ರದ್ದಾಗ ತಲೆ ಮಾಡ್ತೀವಿ. ಹೇಗೆ ಗೊತ್ತಾಗ ಇಷ್ಟಕ್ಕೂ ಬಿಡೋದಿಲ್ಲ. ಈ 28 ಜನ ಏನು ಬೇರೆ ಪಕ್ಷದವರು 28 MP ಕೂಡ ಟಾರ್ಗೆಟ್ ಮಾಡಿ ಅವ್ರ ಮನೆ ಮುಂದೆ ಹೋಗ್ತೀವಿ. ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಎ ಗೋವಿಂದರಾಜು, ಗೋಪಾಲ್, ರವೀಶ್, ಶಂಕರಪ್ಪ, ನಾಥೂರು ಕೆಂಚಪ್ಪ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ದೇವನಹಳ್ಳಿಯ ಅಂಬೇಡ್ಕರ್ ಭವನದಲ್ಲಿ ಬ್ಯಾಂಕ್ಗಳ ಸಹಕಾರದೊಂದಿಗೆ ಗ್ರಾಹಕರ ಸಂಪರ್ಕ ಸಭೆ ನಡೆಯಿತು. ದೇವನಹಳ್ಳಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಬ್ಯಾಂಕ್ಗಳ ಸಹಕಾರ ಗ್ರಾಹಕರೆಡೆಗೆ ಶೀರ್ಷಿಕೆಯಡಿಯಲ್ಲಿ ಗ್ರಾಹಕರ ಸಂಪರ್ಕ ಸಭೆ ನಡೆಯಿತು. ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಹಬ್ಬಗಳ ಸಡಗರ ಮನದಿಷ್ಟಗಳ ಸಹಕಾರ ಬ್ಯಾಂಕ್ಗಳ ಸಹಕಾರ ಗ್ರಾಹಕರೆಡೆಗೆ ಒಂದು ಹೆಜ್ಜೆ ಎಂಬ ಶೀರ್ಷಿಕೆಯಡಿಯಲ್ಲಿ ಪಟ್ಟಣದ 18 ಬ್ಯಾಂಕ್ಗಳು ಭಾಗವಹಿಸಿ ಕೆಲವು ಗ್ರಾಹಕರಿಗೆ ಸ್ಥಳದಲ್ಲಿ ಸಾಲ ಮಂಜೂರು ಮಾಡಿತು. ಕೇಂದ್ರ ಸರ್ಕಾರದ ಆದೇಶದಂತೆ ಎಲ್ಲ ರಾಷ್ಟ್ರೀಕೃತ ಮತ್ತು ಖಾಸಗಿ ಬ್ಯಾಂಕ್ಗಳು ದಸರಾ ಹಬ್ಬದಿಂದ ದೀಪಾವಳಿವರೆಗೆ ಗ್ರಾಹಕರಿಗೆ ವಾಹನ ಖರೀದಿಸಲು ಸೂಕ್ತ ಕಾಲವಾದ್ದರಿಂದ ಮೇಳದಲ್ಲಿ ಗ್ರಾಹಕರು ಸದುಪಯೋಗ ಪಡೆಯಬಹುದಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಾರ್ಗದರ್ಶನದಲ್ಲಿ ಸಾಲ ನೀಡುವ ಮೇಳ ಮಾಡುತ್ತಿದ್ದು ದಸರಾ ದೀಪಾವಳಿ ಹಬ್ಬದ ಸಡಗರದಲ್ಲಿ ಹೊಸದನ್ನು ಖರೀದಿಸಲು ನಿರ್ಮಾಣ ಮಾಡಲು ಇಚ್ಛಿಸುತ್ತಾರೆ. ಅಂತಹ ಸಂದರ್ಭದಲ್ಲಿ ಹಣಕಾಸಿನ ಮುಗ್ಗಟ್ಟಿನಿಂದ ಸಕಾರವಾಗದಿದ್ದಾಗ ಬ್ಯಾಂಕ್ಗಳ ಮೊರೆ ಹೋಗುವುದು ಸಹಜ. ಆದ್ದರಿಂದ ಬ್ಯಾಂಕ್ಗಳೇ ಗ್ರಾಹಕರ ಮನೆ ಬಾಗಿಲಿಗೆ ಬಂದಿರುವುದರಿಂದ ಗ್ರಾಹಕರು ಸದುಪಯೋಗ ಪಡಿಸಿಕೊಂಡು ಆರ್ಥಿಕವಾಗಿ ವ್ಯವಹಾರಿಕವಾಗಿ ಸಬಲರಾಗಬೇಕೆಂದು ಜಿಲ್ಲಾಧಿಕಾರಿ ರವೀಂದ್ರ ತಿಳಿಸಿದರು. ದಸರಾ ಮತ್ತು ದೀಪಾವಳಿ ಟೈಮ್ನಿಂದ ಏನು ಫೆಸ್ಟಿವಲ್ ಸೀಸನ್ನಲ್ಲಿ ನಾವು ಲೋನ್ ಫೆಸಿಲಿಟೀಸ್ ಕಸ್ಟಮರ್ಸ್ಗೆ ಒಂದು ಅನುಕೂಲ ಮಾಡಿಕೊಡ್ತೇವೆ. ಅದೊಂದು ಮನೆ ಕಟ್ಟಲಿಕ್ಕಿರ್ಬೋದು, ಒಂದು ವೆಹಿಕಲ್ ತಗೊಳ್ಳಿಕ್ಕಿರ್ಬೋದು, ಒಂದು ಕೃಷಿಗೆ ಕೆಲಸಕ್ಕಿರ್ಬೋದು, ಇದೆ ಒಂದು ಸಣ್ಣ ಕೈಗಾರಿಕೆ ಶುರು ಮಾಡಲಿಕ್ಕಿರ್ಬೋದು, ವ್ಯಾಪಾರ ಶುರು ಮಾಡಲಿಕ್ಕಿರ್ಬೋದು, ಏನಕ್ಕೆ ಆಗಿದ್ರು ಇದೊಂದು ಒಳ್ಳೆ ಶುಭ ಸಂದರ್ಭ. ಇದರಲ್ಲಿ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಉದ್ದೇಶ ನಮಗೆ ಒಂದು ನಂಬಿಕೆ ನಮಗೆ ಮತ್ತಿಂದ ಇದೆ. ಅದನ್ನ ಪೂರ್ತಿಯಾಗಿ ನೆರವೇರಿಸ್ಕೊಡ್ಬೇಕಾಗಿರೋ ಜವಾಬ್ದಾರಿ ಎಲ್ಲ ಬ್ಯಾಂಕರ್ಸ್ಗಳಿದೆ. ಇಷ್ಟು ಹೊತ್ತು ನಮ್ಮ ಮೊದಲು ಮಾತಾಡಿದವರು ಹೇಳಿದ್ರು ದಯವಿಟ್ಟನ್ನೆಲ್ಲ ಉಪಯೋಗಿಸ್ಕೊಳ್ಳಿ ಅಂತ, ಈ ಸೌಲಭ್ಯ ಉಪಯೋಗಿಸ್ಬೋದು. ಆದರೆ ಅದನ್ನ ಉಪಯೋಗಿಸ್ಕೊಳ್ಳಿಕ್ಕೆ ಮುಂಚೆ ಬ್ಯಾಂಕಿನವರುಗಳು ನಾವುಗಳು ರೆಡಿ ಇದೀವ ಸಾಲ ಕೊಡಲಿಕ್ಕೆ. ದಯವಿಟ್ಟು ನೀವೇನು ಇಷ್ಟು ಜನ ಕರ್ಕೊಂಡು ಬಂದಿದ್ದೀರಾ, ಅವ್ರದ್ದು ಅಪ್ಲಿಕೇಶನ್ಸ್ ಏನಿದೆ ಅದನ್ನು ಕೂಲಂಕಲೋಷಣೆ ಪರಿಗಣಿಸಿದೆ. ಗ್ರಾಹಕರಿಗೆ ಬೇಕಾದ ಸಾಲ ಸೌಲಭ್ಯಗಳನ್ನು ಪೂರೈಸಲು ಎಲ್ಲ ಬ್ಯಾಂಕ್ಗಳು ಬದ್ಧರಾಗಿರಬೇಕು. ಸಾಲ ಪಡೆಯುವವರು ಸದುಪಯೋಗ ಪಡಿಸಿಕೊಳ್ಳಲು ಮೊದಲು ಬ್ಯಾಂಕ್ಗಳು ಮರುಪಾವತಿಸುವ ಗ್ರಾಹಕರಿಗೆ ನೀಡಿದ್ದಾಗ ಗ್ರಾಹಕರು ಹಾಗೂ ಬ್ಯಾಂಕ್ ಮುಂದುವರಿಯಲು ಸಾಧ್ಯ ಎಂದು ಕೆನರಾ ಬ್ಯಾಂಕ್ನ ಮಹಾಪ್ರಬಂಧಕರಾದ ವಿಜಯ್ ಕುಮಾರ್ ತಿಳಿಸಿದ್ರು. ಗ್ರಾಹಕರ ಕಡೆಗೆ ಬಂದು ಹೆಜ್ಜೆ ಅಂತಕ್ಕಂಥ ಒಂದು ವಿನೂತನ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಮಾರ್ಗದರ್ಶನದ ಅಡಿಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಉದ್ದೇಶ ಇಷ್ಟೇ, ಏನು ಈಗ ದಸರಾ ಬರ್ತಾ ಇದೆ, ದೀಪಾವಳಿ ಬರ್ತಾ ಇದೆ, ಹಾಗಾಗಿ ಜನರು ಒಂದು ಹೊಸ ಹೊಸ ಕಾರ್ಯಕ್ರಮಗಳನ್ನು ವಿನೂತನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿಕ್ಕೆ ಮನಸ್ಸಿನಲ್ಲಿ ಇಚ್ಛೆ ಪಡ್ತಾರೆ. ಆದರೆ ಅವರಿಗೆ ಫೈನಾನ್ಷಿಯಲ್ ಸಪೋರ್ಟ್ ಅನ್ನೋದು ಅವ್ರಿಗೆ ಇರೋದಿಲ್ಲ. ಹಾಗಾಗಿ ಈ ಒಂದು ಕಾರ್ಯಕ್ರಮ 3 ದಿನಗಳ ಕಾಲ ಇಲ್ಲಿ ನಡೀತಾ ಇರೋದ್ರಿಂದ ಕೆನರಾ ಬ್ಯಾಂಕು ಲೀಡ್ ಬ್ಯಾಂಕ್ ಇರೋದ್ರಿಂದ ಅವರ ಒಂದು ನೇತೃತ್ವದಲ್ಲಿ ಈ ಥರ ಎಲ್ಲ ಬ್ಯಾಂಕುಗಳು ಕೂಡ ರಾಷ್ಟ್ರೀಕೃತ ಬ್ಯಾಂಕ್ಗಳಿರ್ಬೋದು, ಗ್ರಾಮೀಣ ಬ್ಯಾಂಕ್ಗಳಿರ್ಬೋದು, ಖಾಸಗಿ ಬ್ಯಾಂಕ್ಗಳಿರ್ಬೋದು, ಎಲ್ಲರೂ ಕೂಡ ಒಂದೊಂದು ಕೌಂಟರ್ನ ಕೂಡ ಓಪನ್ ಮಾಡಿದ್ದಾರೆ. ಜನ ತಮಗೆ ಏನಾದರೂ ಹೊಸ ಸ್ಕೀಮ್ಸ್ಗಳ ಬಗ್ಗೆ ಅರಿವನ್ನು ಮೂಡಿಸ್ಕೊಬೇಕು ಅಂದ್ರೂ ಕೂಡ ಹೇಳ್ತಾರೆ.
ಅಥವಾ ಅವರಿಗೆ ಫೈನಾನ್ಷಿಯಲ್ ಸಪೋರ್ಟ್ ಏನಾದರೂ ಲೋನ್ಗಳು ಬೇಕಾದರೂ ಕೂಡ ಆ ಲೋನ್ ಕಾರ್ ಲೋನ್ ಇರ್ಬೋದು, ಮನೆ ಕಟ್ಟದಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು, ಅಥವಾ ಸಣ್ಣ ಸಣ್ಣ ಉದ್ಯಮಗಳನ್ನು ಪ್ರಾರಂಭ ಮಾಡ್ತಕ್ಕಂತಹ ಲೋನ್ಗಳು ಬರ್ಬೋದು, ಈ ಥರ ಯಾವುದೇ ಲೋನ್ಗಳಿದ್ದರೂ ಕೂಡ ಅದನ್ನು ಸಾಲ ಸೌಲಭ್ಯಗಳನ್ನು ನೀಡ್ತಕ್ಕಂಥ ನಿಟ್ಟಿನಲ್ಲಿ ಅವರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಸಹಕಾರ ಕೊಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಇವತ್ತು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ. ಭಾಳಷ್ಟು ಜನ ಇವತ್ತು ವೇದಿಕೆ ಮೇಲೂ ಕೂಡ ಲೋನ್ ಸ್ಯಾಂಕ್ಷನ್ ಆದವರಿಗೆ ಇವತ್ತು ಸಾಲ ಮಂಜೂರಾತಿ ಪತ್ರವನ್ನು ಕೂಡ ಇವತ್ತು ಇಲ್ಲಿ ನೀಡಿದ್ದೀವಿ. ಸ್ಥಳದಲ್ಲೇ ಆಗಿರೋದು ಸರ್, ಇಲ್ಲೇನೆ ಮಾಡಿದ್ದು. ಅದು ಹಾಗಾಗಿ ಕೆಲವೊಂದು ಇನ್ನೂ ಇನ್ನು ಈ ಕಾರ್ಯಕ್ರಮದಲ್ಲಿ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಶ್ರೀನಿವಾಸರಾವ್, ಲೀಡ್ ಜಿಲ್ಲಾ ಮ್ಯಾನೇಜರ್ ಮಧುಸೂದನ್ ಹಾಗೂ ಎಲ್ಲಾ ಬ್ಯಾಂಕ್ಗಳ ಮುಖ್ಯಸ್ಥರು ಹಾಜರಿದ್ದರು. ದಸರಾ ಹಬ್ಬ ಬಂದರೆ ಸಾಕು, ಮನೆ ಮನೆಗಳಲ್ಲಿ ಬೊಂಬೆಗಳನ್ನು ಇಟ್ಟು ಪ್ರದರ್ಶಿಸುವ ಜೊತೆಗೆ 9 ದಿನಗಳ ಕಾಲವೂ ಪೂಜೆ ನೆರವೇರಿಸಿ ಮಕ್ಕಳಿಗೆ ಸಿಹಿ ಹಂಚುವ ಮೂಲಕ ಸಂಭ್ರಮಿಸಲಾಗುತ್ತದೆ. ಮನೆಗಳಲ್ಲಿ ಬೊಂಬೆ ಇಡುವ ಪದ್ಧತಿ ತಾತನ ಕಾಲದಿಂದಲೂ ಬಂದಿದ್ದು ಈ ಸಂಪ್ರದಾಯವನ್ನು ಹಿಂದಿನ ಪೀಳಿಗೆಯು ಮುಂದುವರಿಸಿಕೊಂಡು ಬಂದಿದೆ. ಕೆಲವರು ದಸರಾ ಹಬ್ಬದ ಆರಂಭದಲ್ಲೇ ಬೊಂಬೆಗಳನ್ನು ವೈವಿಧ್ಯ ರೀತಿಯಲ್ಲಿ ಅಲಂಕರಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗುತ್ತಾರೆ. ಸರಸ್ವತಿ ಹಬ್ಬದ ದಿನದಂದು ಬೊಂಬೆಗಳನ್ನು ಇಟ್ಟು ಪೂಜೆ ಸಲ್ಲಿಸಿ ಮನೆಗಳಲ್ಲಿ ಮುತ್ತೈದೆಯರನ್ನು ಕರೆಸಿ ಅವರಿಗೆ ಅರಿಶಿನ ಕುಂಕುಮ ನೀಡಿ ಗೌರವಿಸುವುದು ಸಂಪ್ರದಾಯವಾಗಿದೆ. ಕೆಲ ಮನೆಗಳಲ್ಲಿ ಚಂದನದ ಗಂಡು ಹೆಣ್ಣು ಬೊಂಬೆ, ರಾಮ ಸೀತೆ ಲಕ್ಷ್ಮಣ, ವೆಂಕಟೇಶ್ವರ, ಈಶ್ವರ, ಗೋವುಗಳ ಬೊಂಬೆಗಳು, ವಿವಿಧ ಪ್ರಾಣಿಗಳ ಬೊಂಬೆಗಳು, ಮದುವೆ ದೃಶ್ಯ, ಹೀಗೆ ವಿವಿಧ ಮಾದರಿಗಳಲ್ಲಿ ಬೊಂಬೆಗಳನ್ನು ಇಟ್ಟು ವಿದ್ಯುತ್ ದೀಪ ಅಲಂಕಾರದೊಂದಿಗೆ ಎಲ್ಲರ ಗಮನ ಸೆಳೆಯುತ್ತದೆ. ದಸರಾ ಹಬ್ಬದ ಬೊಂಬೆಗಳ ಪ್ರದರ್ಶನವು ವೈಶಿಷ್ಟ್ಯ ಹಾಗೂ ವಿಶೇಷವಾಗಿರುತ್ತದೆ. ಚಿಂತಾಮಣಿಯಲ್ಲಿ ಅಕ್ರಮವಾಗಿ ಮಾರಾಟಕ್ಕೆ ತಂದಿದ್ದ 13 ಮೊಲಗಳನ್ನು ವಶಪಡಿಸಿಕೊಂಡು ಆರೋಪಿಯನ್ನು ಬಂಧಿಸಿದ್ದಾರೆ. ನೆರೆಯ ಆಂಧ್ರಪ್ರದೇಶದ ಕದಿರಿಯಿಂದ ಅಕ್ರಮವಾಗಿ 6 ಮೊಲಗಳನ್ನು ಹಿಡಿದು ಮಾರಾಟಕ್ಕೆ ಯತ್ನಿಸಿದ ವ್ಯಕ್ತಿಯನ್ನು ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಅರಣ್ಯ ಇಲಾಖೆ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿ ಶನಿವಾರ ವಶಕ್ಕೆ ಪಡೆದಿದ್ದಾರೆ. ಬಂಧಿತ ಆರೋಪಿಯನ್ನು ಆಂಧ್ರಪ್ರದೇಶದ ಅನಂತಪುರ ಜಿಲ್ಲೆಯ ಕದಿರಿ ತಾಲೂಕಿನ ಸುಂಬರಾಯಪಲ್ಲಿ ನಿವಾಸಿ ಕೃಷ್ಣಪ್ಪ ಎಂದು ಗುರುತಿಸಲಾಗಿದೆ. ಚಿಂತಾಮಣಿಯ ಚೀಳೂರು ವೃತ್ತದಲ್ಲಿ ಚೀಲದಲ್ಲಿ ಗುರುತು ಸಿಗದಂತೆ ಕೋಳಿಗಳ ಮಧ್ಯೆ 6 ಮೊಲಗಳನ್ನು ಇಟ್ಟುಕೊಂಡು ಮಾರಾಟಕ್ಕೆ ಯತ್ನಿಸಿದ ವೇಳೆ ಅರಣ್ಯ ಇಲಾಖೆ ಅಧಿಕಾರಿಗಳಾದ ಅಶ್ವಥ್, ಜಯಚಂದ್ರ ಹಾಗೂ ಸಿಬ್ಬಂದಿ ದಾಳಿ ನಡೆಸಿ ಮೊಲಗಳನ್ನು ವಶಪಡಿಸಿಕೊಂಡು ಕೈವಾರ ಅರಣ್ಯ ಪ್ರದೇಶದಲ್ಲಿ ಬಿಟ್ಟಿದ್ದಾರೆ. ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಯಿತು. ತುಮಕೂರು ತಾಲೂಕು ಬೆಳದರ ಬಳಿಯ ಅನ್ನದಾನ ಶಾಸ್ತ್ರಿಪಾಳ್ಯದ ರಾಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶರನ್ನವರಾತ್ರಿ ಮಹೋತ್ಸವದ ಪ್ರಯುಕ್ತ ವಿವಿಧ ಹೋಮಾದಿಗಳು ನಡೆಯಲಿದೆ. ತುಮಕೂರು ತಾಲೂಕು ಬೆಳದರ ಸಮೀಪದ ಅನ್ನದಾನ ಶಾಸ್ತ್ರಿಪಾಳ್ಯದಲ್ಲಿರುವ ರಾಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕಾರ್ಯಗಳು ಹಾಗೂ ವಿವಿಧ ಹೋಮಾದಿಗಳು ನಡೆಯಲಿದೆ. ಭಾನುವಾರದಿಂದ ಮಂಗಳವಾರದವರೆಗೆ ರಾಮೇಶ್ವರ ಸ್ವಾಮಿ ದೇವತಾ ಶರಣ ನವರಾತ್ರೋತ್ಸವ ಮತ್ತು ಮತ್ಪರಾಶಕ್ತಿ ನವಚಂಡಿಕಾ ವಿಧಾನ ಚಂಡಿಕಾ ಹೋಮ ನಡೆಯಲಿದೆ. ಪ್ರತಿನಿತ್ಯ ಸೂರ್ಯಾರಾಧನೆ, ರುದ್ರಾಭಿಷೇಕ, ಲಕ್ಷ್ಮೀನಾರಾಯಣ,
ಹೃದಯ ಪಾರಾಯಣ, ದುರ್ಗಾ ಸಪ್ತಶತಿ ಪಾರಾಯಣ, ಮೂಲಮಂತ್ರ, ರುದ್ರಕ್ರಮ, ವಿವಿಧ ಧಾರ್ಮಿಕ ಕಾರ್ಯಗಳು ನಡೆಯಲಿದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಕೋರಿದ್ದಾರೆ. ಸೋಮವಾರ ಚಂಡಿಕ ಹೋಮ, ಮಂಗಳವಾರ ನಾಗದೇವತೆಗಳಿಗೆ ರುದ್ರಾಭಿಷೇಕ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಗಳು ನಡೆಯಲಿವೆ. ಕಳೆದ 12 ತಿಂಗಳಿನಿಂದ ಸರ್ಕಾರದಿಂದ ಸಂಬಳ ಪಾವತಿಯಾಗಿಲ್ಲವೆಂದು ಆಗ್ರಹಿಸಿ ಚಿಂತಾಮಣಿ ತಾಲೂಕಿನ ಮರಗಮಲ್ಲ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಪ್ರತಿಭಟಿಸಿದರು. ಚಿಂತಾಮಣಿ ತಾಲೂಕಿನ ಮರಗಮಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ 16 ಮಂದಿ ಸಿಬ್ಬಂದಿಗೆ 12 ತಿಂಗಳಿಂದ ಸರ್ಕಾರದಿಂದ ಸಂಬಳ ಬರುತ್ತಿಲ್ಲವೆಂದು ಒತ್ತಾಯಿಸಿ ಪ್ರತಿಭಟಿಸಿದರು. ಸರ್ಕಾರದಿಂದ ಸಂಬಳ ಬರುತ್ತಿಲ್ಲ, ಆದ್ದರಿಂದ ನಮ್ಮ ಜೀವನ ನಡೆಯುವುದು ಬಹಳ ತೊಂದರೆಯಾಗಿದೆ ಎಂದು ಪಂಚಾಯಿತಿ ಸಿಬ್ಬಂದಿ ಹೇಳಿದ್ದಾರೆ. ಹಲವಾರು ಬಾರಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಪ್ರಯೋಜನವಾಗುತ್ತಿಲ್ಲ ಎಂದು ದೂರಿದರು. ಬಾಕಿ ಇರುವ ಸಂಬಳ ನೀಡದೇ ಇದ್ದರೆ ನಾಳೆಯಿಂದ ನಾವು ಕೆಲಸಕ್ಕೆ ಬರುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ನಾನು ಒಂದು 12-13 ತಿಂಗಳಿಂದ ಸಂಬಳ ಇಲ್ಲ. ನಾವು ಜೀವನ ನಡೆಸೋದು ಜಾಸ್ತಿ ತುಂಬ ಕಷ್ಟಕರವಾಗಿದೆ. ಸಂಬಳ ಕೇಳಿದ್ರೆ ಇನ್ನು ಗೌರ್ಮೆಂಟಿಂದ ದುಡ್ಡು ಬಂದಿಲ್ಲ ಅಂತ ಹೇಳ್ತಾರೆ. ಇದೇ ಸಭೆ ಹೇಳ್ತಾ ಇದ್ದಾರೆ, ನಾವು ಕೇಳಿಕೊಂಡು ಹಂಗೆ ಕೆಲಸ ಮಾಡ್ತಾ ಇದ್ದೀವಿ. ಜೀವನ ಮಾಡೋದಂತೂ ತುಂಬ ಕಷ್ಟವಾಗಿದೆ. ನಾವು ಗ್ರಾಮ ಪಂಚಾಯತ್ನಲ್ಲಿ 16 ಜನ ಸಿಬ್ಬಂದಿ ಇದ್ದೀವಿ. 16 ಜನ ಸಿಬ್ಬಂದಿ ಪೈಕಿ ನಾವು ಒಂದು 12 ಜನ ವಾಟರ್ ಮ್ಯಾನ್ಗಳಾಗಿ ಕೆಲಸ ಮಾಡ್ತಾ ಇದ್ದೀವಿ. ಇದುವರೆಗೂ ಯಾವುದೇ ಸವಲತ್ತು ಕೊಟ್ಟಿಲ್ಲ ಸರ್ ನಿಮಗೆ. ಪ್ರತಿಭಟನೆಯಲ್ಲಿ ಎಂ ವಿಜಯ್ಕುಮಾರ್, ನರಸಿಂಹಪ್ಪ, ಚಂದ್ರಪ್ಪ, ಚಿನ್ನಪ್ಪಯ್ಯ, ವೆಂಕಟರಮಣಪ್ಪ, ಕೃಷ್ಣಪ್ಪ, ಶಿವಕುಮಾರ್, ನಾರಾಯಣ ಸ್ವಾಮಿ, ಶ್ರೀನಿವಾಸ್ ಸೇರಿದಂತೆ ಇನ್ನಿತರು ಭಾಗವಹಿಸಿದ್ದರು. ನೆರೆ ಸಂತ್ರಸ್ತರಿಗೆ ಕೇಂದ್ರದಿಂದ ಹೆಚ್ಚಿನ ಪರಿಹಾರ ಕೊಡಿಸುವಲ್ಲಿ ವಿಫಲರಾದ ಸಂಸದರು ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಬಹುಜನ ಸಮಾಜ ಪಕ್ಷದ ಮುಖಂಡರು ತುಮಕೂರಿನಲ್ಲಿ ಪ್ರತಿಭಟಿಸಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾರಾಜ್ ಪರಿಹಾರ ನೀಡದ ಕೇಂದ್ರ ಸರ್ಕಾರಕ್ಕೆ. ನೆರೆ ಸಂತ್ರಸ್ತರಿಗೆ ಕೇಂದ್ರದಿಂದ ನೆರವು ಕೊಡಿಸಲು ಅಸಮರ್ಥರಾದ ಸಂಸದರು ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಬಹುಜನ ಸಮಾಜ ಪಕ್ಷದ ಕಾರ್ಯಕರ್ತರು ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟಿಸಿದರು. ಪಕ್ಷದ ಜಿಲ್ಲಾಧ್ಯಕ್ಷರಾದ ಎಂಎಚ್ ಇಕ್ಬಾರ್ ಅವರ ನೇತೃತ್ವದಲ್ಲಿ ಪಕ್ಷದ ಪದಾಧಿಕಾರಿಗಳು ಮತ್ತು ಮುಖಂಡರುಗಳು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನಾ ಧರಣಿ ನಡೆಸಿದರು. ರಾಜ್ಯದ 22 ಜಿಲ್ಲೆಗಳಲ್ಲಿ ಸುರಿದ ಭಾರಿ ಮಳೆಯಿಂದಾಗಿ ಕೋಟ್ಯಾಂತರ ರೂಪಾಯಿ ಆಸ್ತಿಪಾಸ್ತಿ ಹಾನಿಯುಂಟಾಗಿದ್ದಲ್ಲಿ ಸಾವು ನೋವುಗಳು ಸಂಭವಿಸಿದ್ದರೂ ಕೇಂದ್ರ ಸರ್ಕಾರವು ರಾಜ್ಯಕ್ಕೆ ಪರಿಹಾರ ನೀಡುವಲ್ಲಿ ವಿಫಲವಾಗಿದೆ ಎಂದು ಜಿಲ್ಲಾಧ್ಯಕ್ಷ ಇಕ್ಬಾಲ್ ಆರೋಪಿಸಿದರು. ಕೇಂದ್ರ ಸರ್ಕಾರದಿಂದ ಪರಿಹಾರ ತರುವಲ್ಲಿ ಸಂಸದರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಎಂದು ಟೀಕಿಸಿದರು. ಮೊಹಮ್ಮದ್ ಹಾಶಿಂ ಇಕ್ಬಾಲ್ ಅಂತ ಬಹುಜನ ಸಮಾಜ ಪಾರ್ಟಿಯ ಜಿಲ್ಲಾಧ್ಯಕ್ಷ ಆಗಿದ್ದೇನೆ. ಇವತ್ತು ನಮ್ಮ ಬಹುಜನ ಸಮಾಜ ಪಾರ್ಟಿಯಿಂದ ರಾಜ್ಯಾಂತ ನಾವು ಪರಿಹಾರ ನೆರೆ ಪರಿಹಾರ ಕೊಡದೇ ಇರುವಂತಹ ಬಿಜೆಪಿ ಸರ್ಕಾರದ ವಿರುದ್ಧ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಮತ್ತೆ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಮನವಿ ಕೊಟ್ಟು ರಾಜ್ಯಪಾಲರಿಗೆ ಈ ಮನವಿ ತಲುಪುವಂತಹ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಆಗ್ರಹ ಇಷ್ಟೇ, ಕರ್ನಾಟಕದಿಂದ ಸುಮಾರು 25 MPಗಳು ನಮ್ಮ ಬಿಜೆಪಿ ಸರ್ಕಾರದಿಂದ ಇದೆ. 28ರಲ್ಲಿ 25 ಬಿಜೆಪಿಯವರು ಇದ್ದಾರೆ. ಆದರೆ ಇವತ್ತಿನ ದಿನ 25 ಜನನು ಮೂಕರಾಗಿ ಸುಮ್ಮನೆ ಕೂತಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ 22 ಜಿಲ್ಲೆಗಳು ಬಹಳಷ್ಟು ಸಂಕಟದಲ್ಲಿ ಸಿಕ್ಕಾಕೊಂಡು ಮನೆ ಇಲ್ಲದೆ ಮತ್ತು ಜಮೀನಿಲ್ಲದೆ ಬೆಳೆ ಇಲ್ಲದೆ ನರೆದಾಡುವ ಪರಿಸ್ಥಿತಿಯಲ್ಲಿದ್ದರೂ ಕೇಂದ್ರ ಸರ್ಕಾರದಿಂದ 1 ರೂಪಾಯಿ ಸಹ ಇವತ್ತಿನವರೆಗೆ ನೆರವಿನ ಹಣ ಬಂದಿಲ್ಲ. ಆದ ಕಾರಣ ನಾವು ಇವತ್ತು BSP ರಾಜ್ಯಾಂತ ಜಿಲ್ಲಾ ಕಮಿಟಿಗಳು ಸೇರಿ DC ಅವರಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ. ಅನಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಅರ್ಪಿಸಿದರು. ಈ ಪ್ರತಿಭಟನೆಯಲ್ಲಿ ಪಕ್ಷದ ಉಪಾಧ್ಯಕ್ಷರಾದ ಮಹಮ್ಮದ್ ರಫೀಕ್ ಅಹಮದ್, ರಾಜ್ಯದ ಕಾರ್ಯದರ್ಶಿ ಸೂಲಯ್ಯ, ಉಪಾಧ್ಯಕ್ಷರಾದ ಗೋಪಾಲಯ್ಯ, ಕಾರ್ಯದರ್ಶಿ ಮಂಜುನಾಥ್ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರಿನಲ್ಲಿ ದುಶ್ಚಟ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಜನಜಾಗೃತಿ ಜಾಥಾವನ್ನು ಶಾಸಕ ಜ್ಯೋತಿ ಗಣೇಶ್ ಚಾಲನೆ ನೀಡಿದರು. ಮದ್ಯಪಾನದ ವಿರುದ್ಧ ಘೋಷಣೆಗಳನ್ನ ಕೂಗುತ್ತಾ ಜನಜಾಗೃತಿ ಜಾಥಾ ನಡೆಸಿದರು. ದುಶ್ಚಿತ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಆಶ್ರಯದಲ್ಲಿ ಜಾಗೃತಿ ಜಾಥಾವನ್ನ ಹಮ್ಮಿಕೊಳ್ಳಲಾಗಿತ್ತು. ಶಾಸಕ ಜ್ಯೋತಿ ಗಣೇಶ್ ಅವರು ಜಾಥಾಗೆ ಚಾಲನೆ ನೀಡಿ ಮದ್ಯಪಾನ ದುಶ್ಚಟದಿಂದ ದೂರ ಉಳಿಯಬೇಕೆಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಜಯಂತಿ ಅಂಗವಾಗಿ
ಮತ್ತು ಹಲವಾರು ವರ್ಷಗಳಿಂದ ಏನು ಧರ್ಮಸ್ಥಳದ ಸಂಸ್ಥೆ ಮತ್ತು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಮತ್ತು ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತೇನು ಜಿಲ್ಲಾದ್ಯಂತ ಮದ್ಯಪಾನದ ವಿರುದ್ಧ ಈ ಒಂದು ಜನಜಾಗೃತಿ ಸಭೆಯನ್ನ ಮತ್ತು ಮೆರವಣಿಗೆಯನ್ನ ಆಯೋಜಿಸಿದಂತ ನಮ್ಮ ಶ್ರೀ ಕ್ಷೇತ್ರದ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರ ನೇತೃತ್ವದಲ್ಲಿ ನಡೆದಿರುವಂತಹ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಂತ ಎಲ್ಲ ಗಣ್ಯರೇ, ನೆರೆದಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ಇವತ್ತು ಈ ಒಂದು ಜನಜಾಗೃತಿ, ಇವತ್ತು ನೂರಾರು ಮಹಿಳೆಯರು ಸೇರ್ಕೊಂಡು ಇವತ್ತು ಜನಜಾಗೃತಿಯನ್ನ ಮದ್ಯಪಾನದ ವಿರುದ್ಧ ಮಾಡ್ತಿದ್ದಾರೆ. ಇದಾದ ನಂತರ ಮುಂಚೂಣಿಗರ ಭವನದಲ್ಲೂ ಕೂಡ ಈ ಒಂದು ಸಭೆ ನಡೆಯಲಿದೆ. ಇವತ್ತು ದೇಶದ ದೊಡ್ಡ ದಾರಿದ್ರ್ಯ ಅಂದ್ರೆ ಈ ಒಂದು ಮದ್ಯಪಾನ, ಅದರಲ್ಲೂ ಮುಖ್ಯವಾಗಿ ಮಧ್ಯಮ ವರ್ಗದವರು ಮತ್ತು ಶ್ರಮಜೀವಿಗಳು ತಾವು ದುಡ್ದಂತ ದುಡ್ಡನ್ನ 90% ಈ ಒಂದು ಮದ್ಯಪಾನದ ವ್ಯಸನಕ್ಕೆ ನೀಗಿಸ್ತಾ ಇದ್ದಾರೆ, ತಮ್ಮ ಕುಟುಂಬವನ್ನ ಮದ್ಯದಾರಿಯಲ್ಲಿ ಬಿಡ್ತಾ ಇದ್ದಾರೆ. ಇಂಥ ಒಂದು ಸನ್ನಿವೇಶದಲ್ಲಿ ಇವತ್ತು ಮದ್ಯಪಾನದ ಒಂದು ನಿಷೇಧ ಯಾವ ರೀತಿ ಬರಬೇಕು ದೇಶಾದ್ಯಂತ ಕೆಲವು ರಾಜ್ಯಗಳಲ್ಲಿ ಇದೆ, ನಮ್ಮ ರಾಜ್ಯದಲ್ಲಿ ಏನು ಮಾಡ್ತಾರೋ ಅದನ್ನು ನೋಡಬೇಕು. ಈ ಜಾಥಾದಲ್ಲಿ ಪ್ರಸ್ತಾಜನ ಪ್ರೇಮ ಹೆಗಡೆ, ಡಾಕ್ಟರ್ ಸಂಜಯ್ ನಾಯಕ್, ಅಮರನಾಥ ಶೆಟ್ಟಿ ಸೇರಿದಂತೆ ಹಲವಾರು ಪ್ರಮುಖರು ಪಾಲ್ಗೊಂಡಿದ್ದರು. ಮಂಜುನಾಥ ನಮ್ಮ ಪರಮ ಪೂಜ್ಯ ವೀರೇಂದ್ರ ಹೆಗಡೆಗಳು, ಮಾತಾಶ್ರೀ ಹೇಮವತಿ ಹೆಗಡೆ ವಂದಿಸ್ತಾ, ಇವತ್ತೇನು 5ನೇ ತಾರೀಕು ರಾಜ್ಯಾದ್ಯಂತ ನಾವು ಸುಮಾರು 30 ಜಿಲ್ಲೆಯಲ್ಲೂ ಜನಜಾಗೃತಿ ವೇದಿಕೆಯಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಗಳಿಸಬೇಕು ಅಂತ ಪರಪೂಜ್ಯ ವೀರೇಗಡೆಯವರ ಆಶಯದಂತೆ ನಾವು ಮಾಡ್ತಾ ಇದ್ದೀವಿ. ಇವತ್ತು 11:30 ಗಂಟೆಗೆ ಕುಂಚಗಡ ಹಾಸ್ಟೆಲ್ಲಿ ಒಂದು ಬೃಹತ್ ಸಮಾವೇಶ ಇದೆ, ಅಲ್ಲೆಲ್ಲ ಗಣ್ಯರು ಮತ್ತು ಕಾನೂನು ಸಚಿವರು ಆಗಮಿಸ್ತಾ ಇದ್ದಾರೆ. ಈ ಒಂದು ಜಾಥಾಕ್ಕೆ ತಾವೆಲ್ಲರೂ ಸಹಕರಿಸಿ ಯಶಸ್ವಿ ಗಳಿಸಬೇಕಂತ ನಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊಂತ ಇದ್ದೀವಿ. ಈ ಜಾಥಾದಲ್ಲಿ ಮಕ್ಕಳು ವಿವಿಧ ವೇಷಭೂಷಣಗಳನ್ನು ಧರಿಸಿದರು. ಇದಲ್ಲದೆ ವೀರಸಸೆ, ಕೋಲಾಟ, ಸರಣಿ ಭಾಗ್ಯ ಸೇರಿದಂತೆ ವಿವಿಧ ಜಾನಪದ ಕಲಾ ತಂಡಗಳು ಪಾಲ್ಗೊಂಡು ಎಲ್ಲರ ಗಮನ ಸೆಳೆಯಿತು. ಟಾಂಗ್ ವೃತ್ತದಿಂದ ಕೋಟಿ ಸೋಪಿನಲ್ಲಿರುವ ಕುಂಚಿತ ಸಮುದಾಯ ಭವನದವರೆಗೆ ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಈ ಡಿಜಿಟಲ್.